ಹಾಯ್, ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್. ಇವತ್ತು ಶನಿವಾರ ಸಂಜೆ 5 ಗಂಟೆ ನಾನು ಈಗ ವ್ಲಾಗ್ನ ಶುರು ಮಾಡುತ್ತೇನೆ. ಈಗ ತಲೆ ಸ್ನಾನ ಎಲ್ಲ ಇತ್ತು, ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸಿ ಮೇಲೆ ಕೆಳಗೆಲ್ಲ ಬಾತ್ರೂಮ್ ಕ್ಲೀನಿಂಗು ನೆಲ ಒರೆಸೋದು ಎಲ್ಲ ಇತ್ತು, ಅದೆಲ್ಲ ಮುಗಿಸಿ ಸ್ವಲ್ಪ ಲೇಟಾಯಿತು. ಹಾಗಾಗಿ ತಲೆ ಸ್ನಾನ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿದ್ದೆ, ಒಂಥರ ಟೈರ್ಡ್ನೆಸ್ ಅನ್ಸತ್ತಿತ್ತು. ಜೊತೆಗೆ ಇನ್ನೊಂದು ಖುಷಿ ವಿಷಯ ಏನಪ್ಪ ಅಂದರೆ, ನಾನು 1 ವರ್ಷದ ನಂತರ ಊರಿಗೆ ಹೊಂಟೇನಿ. ಹೋದ ವರ್ಷ ಮಾರ್ಚ್ ಟೈಮ್ನೇ ಹೋಗಿದ್ದು ನಾನು ಊರಿಗೆ, ಅದಾದಮೇಲೆ ಈಗ ಹೊಂಟೇನಿ ನೋಡಿರಿ ಊರಿಗೆ. ಖುಷಿ ಅನ್ಸತತ್ತಿ, ಜೊತೆಗೆ ಒಂಥರ ಬೇಜಾರು ಅನ್ಸತತ್ತಿ. ಯಾಕಂದರೆ ಶ್ರೇಯಸ್ ಮತ್ತು ನಮ್ಮ ಮನೆಯವ್ರು ಇಲ್ಲೇ ಇರ್ತಾರೆ, ಒಂದು ಮದುವೆ ಫಂಕ್ಷನ್ ಐತಿ. ಸೊ ಹಸ್ಬೆಂಡ್ ಹೋಗಬೇಕಾಗಿತ್ತು, ಅವ್ರು ಈ ವರ್ಷ ಆಲ್ರೆಡಿ ಒಂದು 4-5 ಸಾರಿ ಹೋದ್ರು, ಫಂಕ್ಷನ್ ಐತಿ ಅದೈತಿ ಅಂದ್ಕೊಂಡು. ಸೊ ಹಾಗಾಗಿ ಈ ಸಾರಿ ನಾ ಹೋಗ್ತೇನೆ ಅಂತ ಹೇಳಿದ್ದಕ್ಕೆ ಹ್ಞೂ ಅಂದರು. ಜಾಸ್ತಿ ಏನಿಲ್ಲ, ಒಂದು 3 ದಿವಸ ಅಷ್ಟೇ. ಇವತ್ತು ಶನಿವಾರ ಹೋಗಿ ನಾಳೆ ಅಲ್ಲಿ ರೀಚ್ ಆಗ್ತೇನೆ. ಸೋಮವಾರ ಮದುವೆ ಐತಿ, ಸೋಮವಾರ ಸಾಯಂಕಾಲ ಅಥವಾ ಮಂಗಳವಾರ ಸಾಯಂಕಾಲ ಆ ಕಡೆಯಿಂದ ರಿಟರ್ನ್ ಆಗಬೇಕು. ಸ್ವಲ್ಪ ಪ್ಲ್ಯಾನಿಂಗ್ ಇದು, ಇನ್ನೂ ಬೇಗ ಆಗಿದ್ರೆ ನಾನು ಶುಕ್ರವಾರ ಸಾಯಂಕಾಲನೇ ಹೋಗಬೇಕಾಗಿತ್ತು, ಅಂದರೆ ನಿನ್ನೆ ಸಾಯಂಕಾಲ ಬಿಟ್ಟು ಇವತ್ತು ಊರಿಗೆ ಹೋಗಬೇಕಾಗಿತ್ತು. ಏನಪ್ಪ ಅಂದರೆ ಹಸ್ಬೆಂಡ್ ಹೋಗ್ತಾರಂತ ಹೇಳಿ ಪ್ಲ್ಯಾನಿಂಗ್ ಇತ್ತು, ಹಂಗಾಗಿ ಅವರು ಶನಿವಾರ ಸಾಯಂಕಾಲ ಹೋಗ್ಬೇಕಂತ ಹೇಳಿ ಹೋಗಲಿಲ್ಲ. ನಿನ್ನೆ ನಾನು ಹೇಳಿದ ತಕ್ಷಣ ಹ್ಞೂ ಅಂದ್ಬಿಟ್ರು ಅವರು. ನಾನು 4 ದಿವಸದಿಂದ ಹೋಗ್ತೇನೆ ಅನ್ನತ್ತಿದ್ದೀನಿ, ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ, ಇಲ್ಲ ನಾನೇ ಹೋಗಿ ಬರ್ತೇನೆ ತಗೋ ಅಂದಿದ್ರು. ನಿನ್ನೆ ನೈಟ್ ಅವರು ಟಿಕೆಟ್ ಬುಕ್ ಮಾಡಬೇಕಾದ್ರೆ ನಾನು ಹೇಳಿದ್ನಲ್ಲ, ಆವಾಗ ಆಯಿತು ನೀನೇ ಹೋಗಿ ಬಾ ಅಂದರು. ಆವಾಗ ನಂಗೆ ಅನ್ಸೋಕ್ಕೆ ಶುರು ಆಯಿತು, ಆವಾಗ 2 ದಿವಸದ ಮುಂಚೆನೇ ಹೋಗು ಅಂದಿದ್ರೆ ನಾನು ಶುಕ್ರವಾರ ಹೋಗ್ತಿದ್ನಲ್ಲಪ್ಪ, 1 ದಿವಸ ನಂಗೆ ಎಕ್ಸ್ಟ್ರಾ ಸಿಕ್ತಿತ್ತು. ಮತ್ತು ಚಿಂಟುಂದು ಇವತ್ತು ಹಾಫ್ ಡೇ ಇರ್ತೈತಿ, ಏನು ಅಷ್ಟೊಂದೇನು ಕ್ಲಾಸ್ ಇರೋಂಗಿಲ್ಲ, ಜಸ್ಟ್ ಪಿ ಟಿ ಮತ್ತು ಒಂದೇ ಒಂದು ಕ್ಲಾಸ್ ಇರ್ತೈತಿ, ಹಾಫ್ ಡೇ. ಇವತ್ತು 1 ದಿವಸ ಸ್ಕೂಲ್ ಮಿಸ್ ಆಗಿದ್ದರು, 1 ದಿವಸ ನನಗೆ ಎಕ್ಸ್ಟ್ರಾ ಸಿಕ್ತಿತ್ತು ಅಂತ ಬೇಜಾರು ಅನ್ನಿಸ್ತು. ಏನು ಪ್ಲ್ಯಾನಿಂಗ್ ಇರಲಿಲ್ಲ ನಿನ್ನೆ ನೈಟ್ವರೆಗೂ, ಮತ್ತು ಈಗಿನವರೆಗೂ ನಾನೇನು ಬ್ಯಾಗ್ ಪ್ಯಾಕ್ ಮಾಡಿಲ್ಲ, 5 ಗಂಟೆ ಆಗೈತೆ ಆಲ್ರೆಡಿ. ಈಗ ಬರ್ರಿ, ಈಗ ನಿಮ್ಮ ಜೊತೆ ಮಾತಾಡ್ತಾ ನಾನು ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು. ಜೊತೆಗೆ ಬ್ಯಾಗ್ ಪ್ಯಾಕ್ ಅಂದರೆ ಏನಿಲ್ಲ, 2 ದಿವಸದ ಅಂದರೆ 2 ಜೊತೆ ಬಟ್ಟೆ ಅಷ್ಟೇ ತೊಗೊಂಡು ಹೊಂಟೇನಿ, ಹಂಗಾಗಿ ಟೆನ್ಷನ್ ಇಲ್ಲ. ಇಲ್ಲಾಂದರೆ ನಾನು ವರ್ಷಕ್ಕೊಮ್ಮೆ ಹೋಗುವಾಗ 1 ತಿಂಗಳಿಗಾಗುವಷ್ಟು ಬಟ್ಟೆ ತೊಗೊಂಡು ಹೋಗ್ತೇನೆ, ಯಾಕಂದರೆ 1 ತಿಂಗಳು ಪೂರ್ತಿ ಇರ್ತೇವೆ ಅಂದರೆ ಎಷ್ಟು ಬೇಕೆಲ್ಲ ತೊಗೊಂಡು ಹೋಗ್ಬೇಕಾಗ್ತತಿ. ಈಗ ಜಸ್ಟ್ ನನಗೆ ಚಿಂಟುಗ 2 ಜೊತೆ ಬಟ್ಟೆ ತೊಗೋಬೇಕು. ಹಂಗೆ ಅವನು ಕೂಡ ಡ್ರಾಯಿಂಗ್ ಕ್ಲಾಸ್ ಹೋಗ್ಯಾನ ಚಿಂಟು, ಮತ್ತು ಶ್ರೇಯಸ್ ಕೂಡ ಮೇಲೆ ಓದ್ಕೊಂಡು ಕೂತ್ಕೊಂಡಿದ್ದ, ಅವನದು ಎಕ್ಸಾಮ್ ನಡೆದ ಫೈನಲ್ ಎಕ್ಸಾಮು, ಹಂಗಾಗಿ ಅವನು ಬರೋದಿಲ್ಲ. ಹಂಗೆ ನಿನ್ನೆ ನಾನು ಉಟ್ಕೊಂಡಿರೋ ಸೀರೆ ಅಂತೂ ಭಾಳ ಜನ ಕಮೆಂಟ್ ಮಾಡಿದರು, ಎಷ್ಟು ಪ್ರೈಸು, ಇದು ಸಿಲ್ಕ್ ಸೀರೆನಾ ಏನಂತೇಳಿ. ಹೌದು, ಅದು ಸಿಲ್ಕ್ ಸೀರೆನಾ, ಇಳ್ಕಲ್ ಸೀರೆ, ಅದು ಎಲ್ಲ ಫುಲ್ ರೇಷ್ಮೆನೇ ಬರ್ತೈತಿ, ಸೆರಗಾಗಲಿ ಬಾರ್ಡರ್ ಆಗಲಿ 4,500 ರೂಪಾಯಿ ರೇಷ್ಮೆ ಸೀರೆ. ತುಂಬ ಜನ ಸೀರೆ ಭಾಳ ಇಷ್ಟಪಟ್ಟಿರಿ, ಪ್ರತಿಯೊಬ್ಬರು ಚಲೋ ಕಾಣತಿತ್ತು, ಅದೆಷ್ಟು ಪ್ರೈಸು, ಸಿಲ್ಕಾ ಅಂತ ಭಾಳ ಜನ ಕೇಳಿದರು. ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೆ ಅದು ಎಷ್ಟು ಪ್ರೈಸ್ ಅಂಥೇಳಿ. ಈಗ ಬರೀ ಈಗ ನಿಮ್ಮ ಜೊತೆ ಮಾತಾಡ್ತಾ ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದು ಎಲ್ಲ ಕೆಲಸ ಶುರು ಮಾಡ್ಕೋತೇನೆ, ಹಂಗೆ ವ್ಲಾಗ್ನೂ ಕಂಟಿನ್ಯೂ ಮಾಡ್ತೇನೆ. ಹಂಗೆ ನಾನು ಊರಿಗೆ ಹೋಗೋಕ್ಕಿಂತ ಮುಂಚೆ ಎಲ್ಲ ಕೆಲಸನೂ ಮುಗಿಸಿ ಹೋಗಲೇಬೇಕು, ಹಂಗೆ ಬಿಟ್ಟು ಹೋಗೋಕ್ಕಂತೂ ಆಗೋದಿಲ್ಲ. ಮಧ್ಯಾಹ್ನ ಎಲ್ಲ ನಾನು ಪಾತ್ರೆ ತೊಳೆದಿದ್ದೆಲ್ಲ ಎಲ್ಲ ಜೋಡಿಸಿಡತ್ತಿದ್ನಿ. ಊಟ ಆದಮೇಲೆ ಏನು ಪಾತ್ರೆ ಅದಲ್ಲ ಅವ್ನು ತೊಳೆದಿಲ್ಲ, ಇನ್ನೂ ಅವನಷ್ಟು ತೊಳಿಬೇಕು ನಾನು. ಮತ್ತು ಹಸ್ಬೆಂಡ್ ಕೂಡ ಅವ್ರ ಅಡುಗೆ ಮನೆಗೆ ಬರೋದೇ ಇಲ್ಲ, ನಾನಿದ್ದರೂ ಅಷ್ಟೇ, ಅವ್ರು ಅಲ್ಲಿ ಊಟ ಮಾಡ್ತಾರೆ ಬಿಟ್ಟರೆ ಅವ್ರ ಅಡುಗೆ ಮನೆಯವ್ರ ಕಾಲ ಇಡೋಂಗಿಲ್ಲ. ಸೊ ಹಾಗಾಗಿ ಇನ್ನು ನಾ ಬರೋವರೆಗೂ ಇವೆಲ್ಲ ಹಂಗೆ ಬಿದ್ದಿರ್ತಾವೆ ಇಲ್ಲೇ ಅಂದ್ಕೊಂಡು ಎಲ್ಲ ಕ್ಲಿಯರ್ ಮಾಡತ್ತಿದ್ನಿ. ಮತ್ತು ನಾನು ವರ್ಷದಾಗೊಮ್ಮೆ ತಿಂಗಳಗಂಟಲೆ ರಜಾ ಹೋಗ್ತೀನಿ, ಹೋದ್ರೆ 1 ತಿಂಗಳು ಹೋಗ್ತೇನೆ ಅಂಥ ಟೈಮ್ದಾಗೂ ಕೂಡ ಅಡುಗೆ ಮನೆ ನಾನು ಊರಿಂದ ಬರೋವರೆಗೂ ಹೆಂಗೆ ಇರ್ತೈತೆ ಹಂಗೆ ಇರ್ತೈತಿ. ಅವ್ರು 1 ಕಪ್ ಟೀನೂ ಮಾಡ್ಕೊಳ್ಳೋದಿಲ್ಲ, ಹಾಲು ತೊಗೊಳೋದು ಬಿಟ್ಬಿಟ್ಟಿರ್ತಾರೆ, ಏನೇ ಇದ್ದರೂ ಹೊರಗಡೆನೆ ಅವ್ರದ್ದು. ಹಾಗಾಗಿ ಈಗ 2 ದಿವಸ 3 ದಿವಸ ಹೋದ್ರೂ ಮತ್ತು ಇದೆಲ್ಲ ಹಂಗೆ ಉಳಿದ್ಬಿಡ್ತೈತೆ ಅಂಥೇಳಿ ಎಲ್ಲ ಕ್ಲೀನ್ ಮಾಡತ್ತಿದ್ದೀನಿ. ಜೊತೆಗೆ ಟೈಮ್ನೂ ಇತ್ತು, ಮತ್ತು ಪ್ಯಾಕಿಂಗ್ ಅಂದರೆ ಏನು 2-3 ದಿವಸದ ಪ್ಯಾಕಿಂಗ್ ಅಷ್ಟು ಕೆಲಸನೂ ಇರಲಿಲ್ಲಲ್ಲ, ಹಾಗಾಗಿ ಎಲ್ಲ ಒಂದ್ಸರಿ ಕ್ಲೀನ್ ಮಾಡಿಬಿಡೋಣಪ್ಪ ಅಂಥೇಳಿ ಇದೆಲ್ಲ ಕ್ಲೀನ್ ಮಾಡ್ಕೊಂಡು. ಇದನ್ನೆಲ್ಲ ನಾನು ಮಧ್ಯಾಹ್ನ ಊಟ ಆದಮೇಲೆ ಮಾಡ್ಕೋಬೋದಾಗಿತ್ತು, ಬಟ್ ಬೆಳಗ್ಗೆಯಿಂದನೂ ಸ್ವಲ್ಪ ಕೆಲಸ ಮಾಡಿದ್ನಲ್ಲ, ಮೇಲ್ಗಡೆ ಫ್ಲೋರು ಕೆಳಗಡೆ ಫ್ಲೋರ್ದೆಲ್ಲ ನೆಲ ಒರೆಸ್ಕೊಂಡು. ಯಾಕಂದ್ರೆ ಮತ್ತೆ 2-3 ದಿವಸ ನಾನು ಬರೋವರೆಗೂ ಗುಡಿಸೋದು ಇಲ್ಲ ಒರೆಸೋದು ಇಲ್ಲ, ಬರೋವರೆಗೂ ಹಂಗೆ ಇರ್ತೈತೆ ಅದು. ಸೊ ಹಂಗಾಗಿ ಮೇಲ್ಗಡೆ ಫ್ಲೋರು ಕೆಳಗಡೆ ಫ್ಲೋರ್ ಎಲ್ಲ ಕ್ಲೀನಾಗಿ ಒರೆಸ್ಕೊಂಡು ಗುಡಿಸ್ಕೊಂಡು ಬಾತ್ರೂಮ್ ತೊಳೆದ್ನಿ, ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಆದಮೇಲಂತೂ ನನಗೇನು ಮಾಡೋಕ್ಕಾಗಲೇ ಇಲ್ಲ, ಒಂಥರ ಫುಲ್ ಟೈರ್ಡ್ ಆದಂಗಾಗಿತ್ತು.
ಒನ್ ಅವರ್ ರೆಸ್ಟ್ ಮಾಡಿ ಅದಾದಮೇಲೆ ಈಗ ಕೆಲಸ ಮಾಡತ್ತಿದ್ದೆ ನಾನು. ಅವಾಗಲೇ ಮಾಡ್ಬೇಕಂತ ಎಷ್ಟು ಅನಿಸಿದ್ರು ಯಾಕೋ ಅಷ್ಟು ನನಗೆ ಬಾಡಿ ಸಪೋರ್ಟ್ ಮಾಡ್ವಲ್ ತೆಗಿತು, ಒಂದು ಸ್ವಲ್ಪ ರೆಸ್ಟ್ ಬೇಕು ಅನ್ಸತ್ತಿತ್ತು. ಸೊ ಹಾಗಾಗಿ ಈಗ ಕೆಲಸ ಶುರು ಮಾಡಿದ್ದೆ ನೋಡಿರಿ. ಪಾತ್ರೆನೂ ತೊಳೆದಾಯಿತು, ಮಧ್ಯಾಹ್ನ ಊಟ ಮಾಡಿದ್ದೇನು ಜಾಸ್ತಿ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಇತ್ತು. ಮತ್ತು ಸ್ಟೌವ್ ಎಲ್ಲ ನಾನು ಚಪಾತಿ ಎಲ್ಲ ಮಾಡಿ ಊಟ ಎಲ್ಲ ಆದಮೇಲೆ ಅದು ಆ ಕಡೆದೆಲ್ಲ ಒರೆಸ್ಕೋಬೇಕು ಅಂದ್ಕೊಂಡಿನಿ. ಲಾಸ್ಟ್ ಊಟ ಎಲ್ಲ ಮುಗಿದ ಮೇಲೆ ಮತ್ತು ಬಟ್ಟೆನೂ ಹಂಗೆ ಜಸ್ಟ್ ಎಲ್ಲ ಒಣಗಿದ್ವು, ಇದನ್ನು ಕೂಡ ಮಡಚಿಟ್ಟೆ ಬಿಡೋನಪ್ಪ ಇನ್ನು ಬರೋವರೆಗೂ ಮತ್ತು ಇವು ಒಂದು ರಾಶಿ ಉಳಿದ ಬಿಟ್ಟಿರ್ತಾವೆ ಅಂದ್ಕೊಂಡು ಮಡಚಿಡಾತಿದ್ನಿ. ಈ ವರ್ಷ ಅಂತೂ ನಾನು ಊರಿಗೆ ಹೋಗೇ ಇಲ್ಲ. ಲಾಸ್ಟ್ ಏಪ್ರಿಲಿಗೆ ಊರಿಗೆ ಹೋಗಿ ಬಂದಾಕಿ ಊರ ಕಡೆ ಕಾಲ ಇಟ್ಟಿಲ್ಲ, ಬರೀ ಸ್ಕೂಲು ಅದು ಇದು ಅಂದ್ಕೊಂಡು ನಮ್ಮ ಮನೆಯವರೇ ಹೋಗಿ ಬಂದಾರ ಒಂದು 4-5 ಸಾರಿ ಫಂಕ್ಷನ್ಗೆ. ಸೊ ಹಾಗಾಗಿ ನೀವು ಎಷ್ಟು ಸಾರಿ ಹೋಗಿ ಬಂದ್ರಿ, ನಾನು ಹೋಗಿಲ್ಲ, ನನಗೂ ಒಂಥರ ಬೋರ್ ಅನ್ಸತತಿ ಮನ್ಯಾಗ ಕುಂತು ಕುಂತು ಅಂಥೇಳಿ ಒಂದೆರಡು ದಿವಸ ಹೇಳ್ಕೊಂಡು ಹೊಂಟೇನಿ. ಚಿಂಟುಂದು ಮಾರ್ಚೊಳಗೆ ಎಕ್ಸಾಮ್ ಅದಾವು, ಅವಂದು ಈಗ ಸ್ಕೂಲ್ ತಪ್ಪಿಸ್ಬಾರ್ದು, ಆದರೂ 2 ದಿವಸ ಆಯಿತು ಹೋಗಿ ಬಾ ಅಂದರು. ನನಗೂ ಬೇಜಾರು ಅನ್ಸತ್ತೀಗ ಅವ್ನು ಸ್ಕೂಲ್ ಮಿಸ್ ಮಾಡಿಕೊಂಡು ಹೋಗೋದು ಒಂಥರ ಬೇಜಾರು, ಬಟ್ ಊರಿಗೆ ಹೋಗತ್ತಾನೆ ಅನ್ನೋದೊಂದು ಖುಷಿ ನನಗೆ. ಮತ್ತು ಸ್ವಲ್ಪ ಟೈಮ್ ಇತ್ತು, ಇದನ್ನೆಲ್ಲ ಮಧ್ಯಾಹ್ನ ಮಾಡಬೇಕಾಗಿತ್ತು. ನಾನು ಆಲ್ರೆಡಿ ಹೇಳತ್ತೆ ನಿಮ್ಗೆ ಅವಾಗಿಂದ ಇದು ಫೇಶಿಯಲ್ ಮಾಡ್ಕೊಳತ್ತಿದ್ದೆ ನೋಡ್ರಿ. ಒಂದು ಕಿಟ್ ಅಂದರೆ ನಾನು 2 ಸರಿ ಮಾಡ್ಕೊಂಡಿರ್ತೀನಿ. ಲಾಸ್ಟ್ ಟೈಮ್ ಮಾಡಿಕೊಂಡು ಪಿನ್ ಹೊಡೆದು ಇಟ್ಬಿಟ್ಟಿದ್ನಿ, ಯಾಕಂದ್ರೆ ಕ್ರೀಮ್ ಭಾಳ ಇರ್ತೈತಿ ಇದ್ರೊಳಗೆ, ಒಂದೇ ಸಾರಿ ಭಾಳ ಅನಿಸ್ತೈತಿ, ಹಂಗಾಗಿ ತೆಗೆದು ಇಟ್ಟಿದ್ದು ನೋಡಿದ್ದು. ಹಂಗಾಗಿ ಫೇಶಿಯಲ್ ಯಾಕೆ ಮಾಡ್ಕೋಬಾರ್ದು ಅಂತ ಸ್ವಲ್ಪ ಫೇಶಿಯಲ್ ಮಾಡ್ಕೊಳತ್ತಿದ್ದೆ. ಮತ್ತು ನಾನು ಲೋಟಸ್ ಗೋಲ್ಡನ್ ಫೇಶಿಯಲ್ ಕಿಟ್ ಇರ್ತೈತಲ್ಲ ಅದನ್ನು ಉಪಯೋಗಿಸತ್ತೇನೆ. 4 ಸ್ಟೆಪ್ಸ್ ಇರ್ತಾವೆ ಇದ್ರೊಳಗೆ, ಬೇಗ ಬೇಗ ಮಾಡ್ಕೊಂಡ್ರಾಯ್ತು ನಮ್ಮ ಮನೆಯವ್ರು ಬರೋ ಹೊತ್ತಿಗೆ ಅಂಥೇಳಿ ಅದನ್ನು ಮಾಡ್ಕೊಂಡು ಅದಾದಮೇಲೆ ನೋಡಿರಿ. ಕೆಲಸ ಮಾಡುವಾಗ ಏನು ನೆನಪಾಗ್ತವಲ್ಲ, ಎಲ್ಲ ಒಂದೊಂದು ಐಟಮ್ಸ್ ತಂದಿಟ್ಟಿದ್ನಿ, ಒಂದೇ ಸಾರಿ ನೆನಪಾಗಂಗಿಲ್ಲ ಅಂಥೇಳಿ. ಆಲ್ಮೋಸ್ಟ್ ಎಲ್ಲ ಐಟಮ್ಸ್ನೂ ನಾನು ಬೆಡ್ ಮೇಲೆ ಇಟ್ಟೇನಿ, ಇನ್ನು ಜಸ್ಟ್ ನಾನು ಬ್ಯಾಗ್ ಒಳಗೆ ಪ್ಯಾಕ್ ಮಾಡ್ಕೋಬೇಕಷ್ಟೇ. 2 ದಿವಸ ಅಂದರೆ 2 ಜೊತೆ ಡೈಲಿ ವೇರ್ ಬಟ್ಟೆ ತೊಗೊಂಡೇನಿ. ಮತ್ತು ಹಂಗೆ ಚಿಂಟು ಕೂಡ ಭಾಳ ಖುಷಿಯಾಗಿ ಬಿಟ್ಟಾನು ಊರಿಗೆ ಹೋಗೋದು ಅಂತೇಳಿ. ಬರೋದು 10-10 ನಿಮಿಷಕ್ಕೊಮ್ಮೆ, ಯಾವಾಗ ಹೋಗೋದು ಯಾವಾಗ ಹೋಗೋದು ಅಂತ ಅದನ್ನ ಕೇಳತ್ತಿದ್ದ. ಊರಿಗೆ ಹೋಗೋದು ಎಲ್ಲಾದರೂ ಹೊರಗಡೆ ಸುತ್ತಾಡೋದು ಅಂದ್ರೆ ಅವಂಗೆ ಭಾಳ ಅಂದರೆ ಭಾಳ ಇಷ್ಟ. ಅದಾದಮೇಲೆ ನೋಡಿರಿ, ಬೇಗ ಬೇಗ ಚಪಾತಿ ಮಾಡತ್ತಿದ್ನಿ, ಮಡಿಕೆ ಕಾಳು ಪಲ್ಯ ಅಂತೂ ಐತಿ, ಚಪಾತಿ ಮಾಡತ್ತಿದ್ನಿ. ಹಂಗೆ ಅನ್ನಕ್ಕಿಟ್ಟೇನಿ. ನೈಟ್ ಸ್ವಲ್ಪ ಅನ್ನ ತಿನ್ನೋದು ಎಲ್ಲರೂ ಕಮ್ಮಿನ, ನಮ್ಮ ಮನೆಯವ್ರು ಮಾತ್ರ ತಿಂತಾರು. ಶ್ರೇಯಸ್ಸೂ 2-3 ಚಪಾತಿ ತಿಂದುಬಿಟ್ರೆ ಅವ ಅನ್ನ ಬೇಡ ಅಂತಾನು. ನಾನು ಅಷ್ಟೇ ಅನ್ನ ಕಮ್ಮಿನ ತಿನ್ನೋದು. ಸ್ವಲ್ಪ ಸ್ವಲ್ಪ ಅನ್ನಕ್ಕಿಟ್ಟಿದ್ನಿ. ಈಗ ಬೇಗ ಬೇಗ ಅಡುಗೆ ಮಾಡಿ ಊಟನೂ ಮಾಡಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡಿಬಿಟ್ರೆ ಫುಲ್ ಕೆಲಸನ ಮುಗ್ದಂಗೆ. ಆಲ್ರೆಡಿ ಮಧ್ಯಾಹ್ನ ಚಪಾತಿ ಇಟ್ಟಿದ್ದರಿಂದ ಕೆಲಸ ಕಮ್ಮಿನ ಇತ್ತು. ಸೊ ಫ್ರೆಂಡ್ಸ್ ನೋಡ್ರಿ, ಈಗ ಶಾರ್ಪ್ 8 ಗಂಟೆ, ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಯಿತು. ಯಾವ ಸ್ಯಾರಿ ತೊಗೊಲಿ ತೊಗೊಲಿ ಅನ್ನೋ ಕನ್ಫ್ಯೂಷನ್ ಒಳಗಿದ್ನಿ. ಸೊ ಫೈನಲಾಗಿ ಒಂದು ತೊಗೊಂಡೇನಿ. 2 ದಿವಸ ಅಂಥೇಳಿ ಏನು ಒಂದು 10 ನಿಮಿಷ ಮುಗೀತೈತೆ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಪ್ಯಾಕಿಂಗ್ ಅದು ಟೈಮ್ ಹಿಡೀತು, ಟೆನ್ಷನ್ ಆಗತ್ತಿತ್ತು. ಮತ್ತು ಚಿಂಟು ಕೂಡ ಏನಪ್ಪ ಅಂದ್ರೆ ಕಟಿಂಗ್ ಮಾಡ್ಸ್ಕೊಂಬರೋದಿತ್ತು, ಅವ್ರ ಅಪ್ಪನ ಜೊತೆ ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗಿದ್ದಾನು. ಲಾಸ್ಟ್ ಮೂಮೆಂಟ್ದಾಗ ಹೋದ್ರು ನೋಡ್ರಿ, ಟೈಮ್ ಇಲ್ಲ, ಅಲ್ಲೇ ಮಾಡಿಸಿದ್ರಾಯ್ತು ಅಂತ ಅಂದ್ಕೊಂಡಿದ್ನಿ. ಬಟ್ ಏನಾಯ್ತಂದ್ರೆ ಇನ್ನು ಅಲ್ಲಿ ಹೋಗೋದು 2 ದಿವಸ, ಹೆಂಗೂ ಟೈಮ್ ಇತ್ತು, ನೀವ ಹೋಗಿ ಕಟಿಂಗ್ ಮಾಡ್ಸ್ಕೊಂಬರಿ ಅಂತ ಕಳಿಸಿದ್ನಿ. ಊರಿಗೆ ಹೋಗೋ ಪ್ಲ್ಯಾನಿಂಗ್ ಇರಲಿಲ್ಲಲ್ಲ, ಹಾಗಾಗಿ ಸ್ವಲ್ಪ ಎಲ್ಲ ಅರ್ಜೆಂಟ್ ಅರ್ಜೆಂಟ್ ಆಯಿತು. ಪ್ಯಾಕಿಂಗ್ ಆಗೈತಿ, ಇನ್ನೇನಿಲ್ಲ, ಚಪಾತಿ ಮತ್ತು ಮಡಿಕೆ ಕಾಳು ಪಲ್ಯ ಐತಿ. ಮಧ್ಯಾಹ್ನದ ಮಡಿಕೆ ಕಾಳು ಪಲ್ಯ ಐತಿ, ಈಗ ಚಪಾತಿ ಮಾಡೇನು ಬಿಸಿ ಬಿಸಿದ್ದು ತಿನ್ನಬೇಕು. ರೈಲ್ವೆ ಸ್ಟೇಷನ್ ಕಡೆ ಹೋಗಬೇಕು, ರೈಲ್ವೆ ಸ್ಟೇಷನ್ ಹೋದ್ಮೇಲೆ ನಾನು ಸಿಗ್ತೇನೆ ನಿಮ್ಗೆ. ಹಂಗೆ ಈಗ 9:15 ಆಗಿತ್ತು ನೋಡಿರಿ, ಒಂದೇ ಪ್ಲ್ಯಾಟ್ಫಾರ್ಮ್ ಒಳಗೇ ನಿಂತಿತ್ತು ಟ್ರೈನು. ಹಾಗಾಗಿ ನಾನು ಯಾವುದು ವಿಡಿಯೋ ಕ್ಲಿಪ್ ತೊಗೊಳೋಕ್ಕಾಗಲಿಲ್ಲ. ರೈಲ್ವೆ ಸ್ಟೇಷನ್ ಎಂಟ್ರಿ ಆದ ತಕ್ಷಣ ಟ್ರೈನ್ ನಿಂತಿತ್ತು, ಹಾಗಾಗಿ ಈಗ ಟ್ರೈನ್ ಹತ್ತಾತಿದ್ವಿ. ಜೊತೆಗೆ ಹಸ್ಬೆಂಡ್ ಕೂಡ ನಮ್ಮನ್ನು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿ ಅವರು ಕೂಡ ಡ್ಯೂಟಿಗೆ ಹೋದರು. ಅದಾದಮೇಲೆ ನಾನು ಚಿಂಟು ಒಂದು ಸ್ಮಾಲ್ ಕ್ಲಿಪ್ ತೊಗೊಂಡೇವಿ, ಯಾಕಂದರೆ ಒಳಗೆ ಒಂದು ಸ್ವಲ್ಪ ಸ್ವಲ್ಪ ಕತ್ತಲಿತ್ತು, ಎಲ್ಲ ಕಿಟಕಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು ಇಲ್ಲಿ ಒಳಗೆ. ಚಿಂಟು ಆಲ್ರೆಡಿ ಮಲಗಿದಾನು. ಮತ್ತೇನಪ್ಪ ಅಂದ್ರೆ ಅವನು ಒಬ್ಬನ ಮಲಗೋದಿಲ್ಲ, ಕೆಳಗೆ ಬಿದ್ದುಬಿಡ್ತಾನಂಥೇಳಿ ಒಂದು ನಾವು ಸೀಟ್ನ ಬುಕ್ ಮಾಡಿದ್ವಿ. ಅವನಿಗೆ ಹಾಫ್ ಟಿಕೆಟ್ ಅಂದರೆ ಇನ್ನೊಂದು ಸೀಟ್ ಕೊಡೋಂಗಿಲ್ಲ. ಸೊ ಅದರೊಳಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು ನೋಡ್ರಿ. ಈಗ ಮಾರ್ನಿಂಗು ನಿದ್ದೆ ಇಬ್ಬರಿಗೂ ಸರಿ ಹೋಗಿಲ್ಲ. ಬೆಳಗ್ಗೆ 5 ಗಂಟೆಗೆ ಎದ್ದೇವಿ. ನಮ್ಮ ಅಕ್ಕಪಕ್ಕ ಎಲ್ಲ ಧಾರವಾಡ ಗಿಳಿಯೋರು ಇದ್ದರು, ನಾನು ಕೂಡ ಧಾರವಾಡ ಗಿಳಿಯತ್ತೇನೆ. ಬೆಳಗಾವಿ ಕಿಳಿಯೋದಂದ್ರೆ ದೂರ ಅನಿಸ್ತತಿ, ಜೊತೆಗೆ ನಾನು ಬೆಳಗಾವಿ ಹೋಗಿ ಮುಟ್ಟು ಅಷ್ಟೊತ್ತಿಗೆ ಇಲ್ಲಿ ಇಳ್ಕೊಂಬಿಟ್ರೆ ಧಾರವಾಡದಿಂದ ಬೈಲಮುಲ್ಕ್ ಹೋಗಿ ಇಳಿದು ಬಿಡ್ಬೋದು ಅಂಥೇಳಿ ಧಾರವಾಡಕ್ಕೆ ಇಳಿಯತ್ತೇನೆ. ಮತ್ತು ಜೊತೆಗೆ ಏನಪ್ಪ ಇವರೆಲ್ಲ ನನ್ನ ಸಬ್ಸ್ಕ್ರೈಬರ್ಸು ಹಂಗೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದೆ, ಇವರೆಲ್ಲ ಧಾರವಾಡಕ್ಕೆ ಇಳಿತಾರೋ. ಸೊ ಹಾಗಾಗಿ ಒಂದು ಕ್ಲಿಪ್ ತೊಗೊಂಡಿದ್ನಿ. ಬೈಲಹೊಂಗಲದಿಂದ ಧಾರವಾಡಕ್ಕೆ ಬಂದು ಹತ್ತಿದ್ದೇನೆ, ಬಟ್ ಧಾರವಾಡದಿಂದ ಇಳಿದು ನಾನು ಊರ ಕಡೆ ಹೋಗಾಕತ್ತಿದ್ದೆ. ಫಸ್ಟು ಮೈಸೂರಿಗೆ ಹೋಗ್ಬೇಕಂದ್ರೂ ನನಗೆ ಇಲ್ಲಿವರೆಗೂ ಬಂದು ಹತ್ತಿಸ್ತಿದ್ರು. ಈ ಸಾರಿ ಕರೆಯಾಗಿ ಬರ್ತಾನೆ ಅಂದರು ಕಾರ್ ತೊಗೊಂಡು. ಇಬ್ಬರ ಬರತ್ತೇವಿ, ಲಗೇಜು ಕಮ್ಮಿ, ಸುಮ್ಮನೆ ಬರಬೇಡ್ರಿ ಅಂತ ನಾನು ಚಿಂಟನ್ ಕರ್ಕೊಂಡು ಹೊಂಟೇನೆ. ಜಸ್ಟ್ ಬಂದೇವಿ, 6 ಗಂಟೆ ಆಯಿತು. ಬಂದು ಇಳಿಯೋಷ್ಟೊತ್ತಿಗೆ ಕತ್ಲು ಕತ್ಲು ಕತ್ಲು